ಮಹಾಮಹಿಮ ಸಂಗನ ಬಸವಣ್ಣ ನನಗೆಯು ಗುರು ನಿನಗೆಯು ಗುರು ಜಗವೆಲ್ಲಕ್ಕೆಯು ಗುರು ಕಾಣ ಗುಹೇಶ್ವರ ಅಲ್ಲಮ ಪ್ರಭು ದೇವರು ಹೇಳೋದು ಬಸವಣ್ಣ ನನಗೂ ಗುರು ನಿನಗೂ ಗುರು ಜಗವೆಲ್ಲಕ್ಕೆಯು ಗುರು ಆ ವಚನ ಸಾಹಿತ್ಯವನ್ನು ಓದಬೇಕು ನಮ್ಮ ಗುರುಗಳು ಮಹಾಗುರುಗಳು ಅಲ್ಲಮ ಪ್ರಭು ದೇವರು ರಚನೆ ಮಾಡಿರುವಂತ ವಚನಗಳು ಎಷ್ಟು ಗೊತ್ತದೆ 160 ಕೋಟಿ ವಚನಗಳನ್ನು ಅಲ್ಲಮ ಪ್ರಭು ದೇವರು ಬರೆದಾರ 160 ಕೋಟಿ ವಚನಗಳನ್ನು ನಮಗೆ ಸಿಕ್ಕಿದ್ದ ಎಷ್ಟೀಗ 1612 ವಚನಗಳು ಮಾತ್ರ ಸಿಕ್ಕವ 280 ಕೋಟಿ ವಚನವ ಹಾಡಿ ಹಲವು ಹಂಬಲಿಸಿತ್ತೆ ನಮ್ಮನ ಅಲ್ಲಮ ಪ್ರಭು ದೇವರು ಹೇಳೋದು 160 ಕೋಟಿ ವಚನಗಳನ್ನು ಬರೆದಿರುವಂತ ಮಹಾವಿರಾಗಿ ಮಹಾಪುರುಷ ಮಹಾಜ್ಞಾನಿ ಯಾರು ಅಂದ್ರೆ ಅಲ್ಲಮ ಪ್ರಭುಗಳು ಅಂತ ಅಲ್ಲಮ ಪ್ರಭುಗಳೇ ಹೇಳ್ತಾರೆ ಮಹಾಮಹಿಮ ಸಂಗನ ಬಸವಣ್ಣ ನನಗೂ ಗುರು ನಿನಗೂ ಗುರು ಜಗವೆಲ್ಲಕ್ಕೆಯೂ ಗುರು ಸ್ವತಃ ಇದನ್ನು ಅವರೇ ಬರೀತಾರೆ ಶಟಸ್ಥಲ ಅಂತ ನಾವೇನು ಕರಿತೀವಿ ಶೂನ್ಯ ಪೀಠ ಅಂತ ನಾವೇನು ಕರಿತೀವಲ್ಲ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಆರು ಸ್ಥಳಗಳನ್ನು ಏರಿ ಕುಳಿತುಕೊಳ್ಳುವಂತ ಒಂದು ಸಂದರ್ಭ ಅದು ಅದು ಜಗತ್ತಿಗೆ ಪ್ರಪ್ರಥಮ ಬಾರಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆ ನೀಡಿರುವಂತಹ ಒಂದು ಘಟ್ಟ ಅದು ಅದಕ್ಕೇನೆ ಇಂಗ್ಲೆಂಡ್ದವರು ಎಲ್ಲ ಮಾತಾಡ್ತಾ ಹೇಳ್ತಿದ್ರು ಆ ಕಾರ್ಯಕ್ರಮದಲ್ಲಿ ನಾನು ಟಿ ವಿನಲ್ಲಿ ನೋಡುವಂಥ ಸಂದರ್ಭ ಅವ್ರು ಹೇಳಿದರು ವಿ ಆರ್ ಮದರ್ ಆಫ್ ಡೆಮೋಕ್ರಸಿ ಯಾರು ಇಂಗ್ಲೆಂಡಿಗರು ಪ್ರಜಾಪ್ರಭುತ್ವದ ತಾಯಿ ಯಾರು ಅಂದರೆ ಇಂಗ್ಲೆಂಡಿಗರು ಅಂತ ನಾವು ಮಾತಾಡ್ತೀವಿ ವಿ ಆರ್ ಮದರ್ ಆಫ್ ಡೆಮೋಕ್ರಸಿ ಅಲ್ಲಿ ಮಾಜಿ ಮೇಯರ್ ಒಬ್ಬರು ಮಾತಾಡ್ತಾ ಹೇಳ್ತಾರೆ ವಿ ಆರ್ ಮದರ್ ಆಫ್ ಡೆಮೋಕ್ರಸಿ ಬಟ್ ಬಸವೇಶ್ವರ ಆಫ್ ಇಂಡಿಯಾ ಈಸ್ ದಿ ಫಾದರ್ ಆಫ್ ಡೆಮೋಕ್ರಸಿ ಅನ್ನುವ ಮಾತುಗಳನ್ನು ಇಂಗ್ಲೆಂಡದವರು ಹೇಳ್ತಾರೆ ಅಂದರೆ ನಾವು ಹೆಮ್ಮೆ ಪಡೋದು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿರುವಂತಹ ಬಸವಣ್ಣನವರ ಚರಿತ್ರೆಯನ್ನು ಕೇಳೋದು ಇಲ್ಲಿ ಬಸವ ಮಹಾಪುರಾಣವನ್ನು ಕೇಳೋದು ಅಂದರೆ ಕೇವಲ ಬಸವಣ್ಣನವರ ಕುರಿತಾಗಿ ಕೇಳೋದಲ್ಲ ಬಸವಣ್ಣನವರು ಅಲ್ಲಮ ಪ್ರಭುಗಳು ಎರಡು ದಿವ್ಯ ವ್ಯಕ್ತಿತ್ವದ ಕುರಿತಾಗಿ ನಾವು ಚಿಂತನೆಯನ್ನು ಮಾಡುವಂಥ ಒಂದು ಸಂದರ್ಭ ಇದು